ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಇಂದಿನ ನಿರೀಕ್ಷೆಯ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ. ಇಂದಿನ ನಿರೀಕ್ಷೆಯ ವಾಕ್ಯವನ್ನು ನಾವೆಲ್ಲರೂ ಓದಿಕೊಳ್ಳೋಣ. ಮತ್ತಾಯನು ಬರೆದ ಸುವಾರ್ತೆ 12:31-32. Matthew 12:31-32. ಆದ ಕಾರಣ ನಿಮಗೆ ಹೇಳುತ್ತೇನೆ, ಮನುಷ್ಯರು ಮಾಡುವ ಪ್ರತಿಯೊಂದು ಪಾಪಕ್ಕೂ ದೂಷಣೆಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ನೋಡಿ, ಇಲ್ಲಿ ದೇವರು ಹೇಳುವ ಅಥವಾ ನಮಗೆ ಎಚ್ಚರಿಸುವ ಕಾರ್ಯಗಳು ಏನೆಂದರೆ, ನಾವು ಯಾವ ದೂಷಣೆ ಯಾವ ಒಂದು ಪಾಪಗಳಿಗೂ ಕ್ಷಮಾಪಣೆ ಉಂಟಾಗುವುದು, ಮನುಷ್ಯರಿಗೆ ಮನುಷ್ಯರು ಮಾಡುವ ತಪ್ಪುಗಳು ಶಾಪ ದೋಷಣೆಗಳಿಗೂ ಕ್ಷಮಾಪಣೆ ಉಂಟಾಗುವುದು, ಆದರೆ ಪವಿತ್ರಾತ್ಮ ದೂಷಣೆಗೆ ಕ್ಷಮಾಪಣೆ ಇಲ್ಲ. ನೋಡಿ, 32 ವಾಕ್ಯ ಹೇಳುತ್ತಾ ಇದೆ, ಯಾವನಾದರೂ ಮನುಷ್ಯ ಕುಮಾರನಿಗೆ ವಿರೋಧವಾಗಿ ಮಾತನಾಡಿದರೆ ಅದು ಅವನಿಗೆ ಕ್ಷಮಿಸಲ್ಪಡುವುದು, ಪವಿತ್ರಾತ್ಮನಿಗೆ ವಿರೋಧವಾಗಿ ಮಾತನಾಡಿದರೆ ಅವನಿಗೆ ಇಹದಲ್ಲಾಗಲಿ ಪರದಲ್ಲಾಗಲಿ ಕ್ಷಮಿಸಲ್ಪಡುವುದಿಲ್ಲ. ಎಲ್ಲ ತಪ್ಪು ಪಾಪಗಳು ದೂಷಣೆಗಳು ಮನುಷ್ಯರಿಗೆ ವಿರೋಧವಾಗಿ ದೇವಕುಮಾರನಿಗೆ ವಿರೋಧವಾಗಿ ಮಾತನಾಡುವುದೆಲ್ಲಕ್ಕೂ ಕ್ಷಮಾಪಣೆ ಇದೆ. ದೇವರು ಕ್ಷಮಿಸುವ ದೇವರಾಗಿದ್ದಾರೆ. ದೇವರು ಒಬ್ಬರಿಗೊಬ್ಬರು ಕ್ಷಮಿಸಿ ಎಂಬುದಾಗಿ ಹೇಳಿಕೊಟ್ಟಿದ್ದಾರೆ. ಇದೆಲ್ಲವೂ ಸಾಧ್ಯವಾದ ಕಾರ್ಯಗಳು ಎಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಆದರೆ ಪವಿತ್ರಾತ್ಮನು, ಹೋಲಿ ಸ್ಪಿರಿಟ್, ದೇವರ ಆತ್ಮನಿಗೆ ವಿರೋಧವಾಗಿ ನಾವು ಏನು ಪಾಪ ತಪ್ಪು ಮಾಡಿದರು, ಏನು ಅವಿಧೇಯತೆಯನ್ನು ತೋರಿಸಿದರು, ಏನೇ ನಾವು ಹಠ ಮಾಡಿದರು ಅಥವಾ ನಾವು ದೂಷಣೆ ಮಾತನಾಡಿದರೆ, ಪವಿತ್ರ ಆತ್ಮನಿಗೆ ವಿರೋಧವಾಗಿ ಆಡುವ ಒಂದು ಮಾತಾಗಲಿ ಅದಕ್ಕೆ ಕ್ಷಮೆ ಇಲ್ಲ ಎಂಬುದಾಗಿ ನಾವು ನೋಡುತ್ತಾ ಇದ್ದೇವೆ. ಸೊ ನಾವು ಎಷ್ಟು ಜಾಗರೂಕರಾಗಿ ನಡೆದುಕೊಳ್ಳಬೇಕು, ಎಷ್ಟು ಜಾಗರೂಕರಾಗಿ ಮಾತನಾಡಬೇಕೆಂಬುದಾಗಿ ದೇವರು ನಮಗೆ ತಿಳಿಸಿಕೊಡುತ್ತಾ ಇದ್ದಾರೆ. ಹೌದು, ಇದು ನಿರೀಕ್ಷೆಯ ವಾಕ್ಯ, ನಿರೀಕ್ಷೆ ಕೊಡುವಂಥದ್ದು. ಆದರೆ ಈ ನಿರೀಕ್ಷೆ ಕೊಡುವಂತಹ ವಾಕ್ಯದ ಸಂದರ್ಭದಲ್ಲಿ ದೇವರು ನಮಗೆ ಎಚ್ಚರಿಸುತ್ತಾ ಇದ್ದಾರೆ. ಯಾಕಂದರೆ ನೋಡಿ, ನಾವು ಮನುಷ್ಯರು, ಬಲಹೀನರು, ದುಡುಕುವವರು, ಗೊತ್ತಿಲ್ಲದವರು, ವಿ ಆರ್ ಮೆನಿ ಟೈಮ್ಸ್ ಇಗ್ನರೆಂಟ್, ವಿ ಆರ್ ಹ್ಯೂಮನ್ ಬೀಯಿಂಗ್ಸ್, ನಾವು ವಿ ಆರ್ ವಲ್ನರಬಲ್, ನಾವು ತಪ್ಪು ಮಾಡುವುದಕ್ಕೆ ತಿಳಿಯದೇ ತಪ್ಪು ಮಾಡುವವರು. ಆ ಬಲಹೀನತೆಯನ್ನು ಅರಿತ ದೇವರು ಹೇಳುತ್ತಾ ಇದ್ದಾರೆ, ಮನುಷ್ಯಕುಮಾರನಿಗೆ ವಿರೋಧವಾಗಿ ಆಡಿದ ಮಾತುಗಳು, ಪಾಪಗಳು, ದೂಷಣೆಗಳು ಕೂಡ ಕ್ಷಮಿಸಲ್ಪಡುತ್ತದೆ, ಆದರೆ ಪವಿತ್ರಾತ್ಮನಿಗೆ ವಿರೋಧವಾಗಿ. ಅದಕ್ಕೆ ನಾವು ತಿಳ್ಕೋಬಹುದು ಪವಿತ್ರಾತ್ಮನು ಎಷ್ಟು ನಮಗೆ ಮುಖ್ಯ ಎಂಬುದಾಗಿ. ಪವಿತ್ರಾತ್ಮನು ತುಂಬ 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 ಮುಖ್ಯವಾಗಿದೆ. ಆ ಅಭಿಷೇಕ, ಪವಿತ್ರಾತ್ಮನ ತುಂಬುವಿಕೆ, ಪ್ರೇರೇಪಣೆ, ನಡೆಸಲ್ಪಡುವಿಕೆ ನಮಗೆ ತುಂಬ ಅವಶ್ಯವಾಗಿದೆ. ಅವರು ನಮಗೆ ಖಂಡಿಸಿ, ನಮ್ಮನ್ನು ಎಚ್ಚರಿಸಿ, ನಮ್ಮನ್ನು ಪಾರು ಮಾಡಿ, ನಮ್ಮನ್ನು ಸಂರಕ್ಷಿಸಿ ನಡೆಸುವ ದೇವರಾಗಿದ್ದಾರೆ. ಹಲ್ಲೆಲೂಯ. ನಮ್ಮ ಬಾಯಿಗೆ ಕಾವಲಿಡುವ ದೇವರಾಗಿದ್ದಾರೆ. ಆದ ಕಾರಣ ನೆನಪಿನಲ್ಲಿಟ್ಟುಕೊಳ್ಳೋಣ, ಕ್ಷಮಾಪಣೆ ಇಲ್ಲದ ಕಾರ್ಯವನ್ನು ಮಾಡುವುದು ಬೇಡ, ದೇವರಾತ್ಮನನ್ನು ದುಃಖಪಡಿಸುವುದು ಬೇಡ. ಹಲ್ಲೆಲೂಯ. ಕಣ್ಣು ಮುಚ್ಚಿ ಪ್ರಾರ್ಥನೆ ಮಾಡೋಣವ. ದೇವರ ಕೈಯಲ್ಲಿ ನಮ್ಮನ್ನು, ನಮ್ಮ ಕುಟುಂಬ, ನಮ್ಮ ಮಕ್ಕಳು. ನೋಡಿರಿ, ಯೋಬನು ತನ್ನ ಮಕ್ಕಳು ಪಾಪ ಮಾಡಬಾರದೆಂಬುದಾಗಿ ಬಲಿ ಸಲ್ಲಿಸುತ್ತಾ ಇದ್ದಾನೆ. ಅಷ್ಟು ಜಾಗರೂಕನಾಗಿ ಇದ್ದಾನೆ. ಅದೇ ರೀತಿಯಾಗಿ ನಾವು ಜಾಗರೂಕರಾಗಿರುವುದಕ್ಕೆ ನಮಗೆ ಸಹಾಯ ಮಾಡು ದೇವರೇ. ಪಾ ತಂದೆ, ನಮಗೆ ಸಹಾಯ ಮಾಡಪ್ಪ. ಅಪ್ಪ, ನಮ್ಮ ಬಾಯಿಂದ ದೂಷಣೆಗಳು ಪವಿತ್ರಾತ್ಮನನ್ನು ದುಃಖಪಡಿಸುವ, ನಂದಿಸುವಂತಹ, ವೇದನೆ ಪಡಿಸುವಂತಹ ಕಾರ್ಯಗಳು, ದೂಷಣೆ ಮಾತುಗಳು ನಮ್ಮ ಬಾಯಿಂದ ಬರಬಾರದು ಸ್ವಾಮಿ. ಹಾಲೆಲೂಯ. ನಮಗೆ ಸಹಾಯ ಮಾಡಪ್ಪ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸುತ್ತೇವೆ ನಮ್ಮ ತಂದೆ. ಆಮೇನ್. ಹಾಲೆಲೂಯ. ದೇವರು ನಮಗೆ ಸಹಾಯ ಮಾಡುತ್ತಾರೆ. ಆಮೇನ್. ದೇವರು ನಮಗೆ ಬಲ ಕೊಡುತ್ತಾರೆ, ಜ್ಞಾನ ಕೊಡುತ್ತಾರೆ. ನಾವು ದೇವರಾತ್ಮನಿಗೆ ವಿರೋಧವಾಗಿ ಹೋಗದಂತೆ
ನಮ್ಮನ್ನು ಕಾಪಾಡುತ್ತಾರೆ. ದೇವರ ಆತ್ಮನಿಗೆ ವಿಧೇಯರಾಗುವಂತಹ ಜ್ಞಾನ ಕೊಡುತ್ತಾರೆ. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್.